ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ, SSLC ತೃತೀಯ ಭಾಷೆ ಹಿಂದಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ಮಾರ್ಚ್ 2023 SSLC ಪರೀಕ್ಷೆ ತೃತೀಯ ಭಾಷೆ ಹಿಂದಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು, ಮಾದರಿ ಉತ್ತರಗಳನ್ನು ಇಲ್ಲಿ ನೀವು ಕಾಣಬಹುದು. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ತೃತೀಯ ಭಾಷೆ ಹಿಂದಿ SSLC ಪರೀಕ್ಷೆ ಮಾರ್ಚ್ ಏಪ್ರಿಲ್ 2023 ಒಂದು ಮಾದರಿ ಉತ್ತರಗಳನ್ನು ನೋಡಬಹುದಾಗಿರುತ್ತೆ. ವಿದ್ಯಾರ್ಥಿಗಳೇ, ಈ ಮಾದರಿ ಉತ್ತರಗಳು ಈ ಒಂದು ಕೀ ಆನ್ಸರ್ PDF ರೂಪದಲ್ಲಿ ನಿಮಗೆ ನೀಡಲಾಗಿರುತ್ತೆ. ಈ PDFನ್ನು ನೀವು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ PDFನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಲು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್, ಮೀನ್ಸ್ ಈ ವಿಡಿಯೋದ ಟೈಟಲ್ನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಬ್ಲೂ ಕಲರ್ ಲಿಂಕ್ ಸಿಗುತ್ತೆ. ಟೈಟಲ್ನ ಕೆಳಗೆ ಒಂದು ಸ್ಮಾಲ್ ವರ್ಡ್ ಮೋರ್ ಅಂತಕ್ಕಂಥ ವರ್ಡ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ ಅದಾದ ನಂತರ ಆ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕನ್ನು ನೀಡಲಾಗಿರುತ್ತೆ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ ಕೂಡಲೇ ಈ ಒಂದು PDF ನಿಮ್ಮ ಫೋನ್ಗೆ ಡೌನ್ಲೋಡ್ ಆಗುತ್ತೆ. ಈ ಮಾದರಿ ಉತ್ತರಗಳನ್ನು ನೀವು ನೋಡ್ಕೋಬಹುದಾಗಿರುತ್ತೆ. ತಪ್ಪದೇ ಎಲ್ಲರೂ ಈ ಒಂದು PDFನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಅವರು ಸಹ ಈ ವಿಡಿಯೋನ ನೋಡಿ ಹಾಗೂ ಈ ಕೀ ಆನ್ಸರನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ವಿದ್ಯಾರ್ಥಿಗಳೇ, ಲರ್ನ್ ಈಸಿಲಿ ಚಾನಲ್ನಲ್ಲಿ SSLC ಪರೀಕ್ಷೆ 8-9 ತರಗತಿ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಇಂಗ್ಲೀಷ್ ವಿಷಯದ ಎಲ್ಲ ಒಂದು ವಿಡಿಯೋಗಳು, ಗ್ರಾಮರ್ ವಿಡಿಯೋಸ್ ಎಲ್ಲವೂ ಸಹ ಲಭ್ಯ ಇರುತ್ತೆ. ಫಸ್ಟ್ PUC, ಸೆಕೆಂಡ್ PUC ವಿಡಿಯೋಗಳು ಸಹ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ವಿಡಿಯೋಗಳು ಲಭ್ಯವಾಗಿರುತ್ತೆ. ನಿಮಗೆ ಗೊತ್ತಿರತಕ್ಕಂತಹ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಅಕ್ಕಪಕ್ಕದವರಿಗೂ ಸಹ ಲರ್ನ್ ಈಸಿಲಿ ಚಾನಲ್ ಬಳಸಲು ತಿಳಿಸಿ. ಇಂಗ್ಲೀಷ್ ಗ್ರಾಮರ್ನ ಎಲ್ಲ ವಿಡಿಯೋಗಳು ಇಲ್ಲಿ ಲಭ್ಯ ಇರುತ್ತೆ. 8ನೇ ತರಗತಿಯಿಂದ ಸೆಕೆಂಡ್ PUCವರೆಗೂ ಇಂಗ್ಲೀಷ್ ವಿಷಯಕ್ಕಾಗಿ ಈ ಒಂದು ಲರ್ನ್ ಈಸಿಲಿ ಚಾನಲ್ನಲ್ಲಿ ಬಹಳಷ್ಟು ವಿಡಿಯೋಗಳನ್ನು ಮಾಡಲಾಗಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಇಂಗ್ಲೀಷ್ ವಿಷಯದ ವಿಡಿಯೋಗಳನ್ನು ಇಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ದಯವಿಟ್ಟು ಎಲ್ಲರೂ ಸಹ ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಅಕ್ಕಪಕ್ಕದ ನಿಮ್ಮ ಅಣ್ಣಂದಿರಿಗೆ ಇವು ಲರ್ನ್ ಈಸಿಲಿ ಚಾನಲ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ಈ ಲರ್ನ್ ಈಸಿಲಿ ಚಾನಲ್ನಲ್ಲಿ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳ ಉಪಯೋಗವನ್ನು ಪಡೆಯಿರಿ ಅಂತ ತಿಳಿಸ್ಕೊಡ್ತೇನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಹಾಗೂ ಈ ಒಂದು PDFನ್ನು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಿ.